हाय फ्रेंड्स नमस्कार क्लास स्टार्ट के मुंचे चिक्कमातु नम्म चानल वीडियो मोदलने सरी नोडुवुदादरे नम्म चानल सब्सक्राइब माड़ी पक्कदल्ले इरुवा बेल आइकन मरियदे प्रेस माड़ी मत्तष्टु वीडियो लाइक माड़ी निम्म अमूल्यवाद अभिप्रायवन्नु नमगे कमेंट रूपकवागि तिळिसि प्लीज सपोर्ट मी ओके मा ईगा क्लास स्टार्ट माडोणवा ईगा ओके मैम ईगा लास्ट क्लास नल्ली स्वल्प वाक्यगळु कन्नड वाक्यगळन्नु इंग्लिश नल्ली याव तर ट्रान्सलेट माडबेकु अन्नोदन्न कल्तिदीवल्वा अदे रीतियागि मत्तष्टु वाक्यगळन्नु ई क्लास नल्ली कूड स्वल्प प्राक्टिस माडोण याकंद्रे इष्टु वाक्यगळल्ली नमगे डिफरेंट डिफरेंट आगिरुव वाक्यगळु ಬಂದಾಗ ಯಾವ ತರ ಮಾತಾಡಬೇಕು ಸ್ವಲ್ಪ ಚಿಕ್ಕ ವಾಕ್ಯನೇ ಇರ್ತದೆ ಆದರೆ ಅದು ಎಷ್ಟೋ ಕನ್ಫ್ಯೂಸ್ ಆಗುತ್ತಲ್ಲ ಈಗ ನೋಡೋಣ ಇಲ್ಲಿ ಏನಿದೆ ನಮ್ಮ ಜಾತಿಯ ಜಂತು ಹುಲಿ ಏನು ಅಂತ ಹೇಳಬೇಕು ಅವರ್ ಜಾತಿಯ ಜಂತು ಜಾತಿಯ ಜಂಡ ಅಂತ ಹೇಳ್ತಾ ಇರ್ತೀವಲ್ವಾ ನಮ್ಮ ಜಾತಿಯ ಜಂತು ಅನ್ನೋದೆಲ್ಲ ಒಂದು ಪಾರ್ಟ್ ನಂಬರ್ 1 ಅವರ್ ನ್ಯಾಷನಲ್ ಜಂತುನ ಏನಂತಾರಮ್ಮ ಅನಿಮಲ್ಸ್ ಮೇಡಂ ಅನಿಮಲ್ಸ್ ಈಸ್ ಟೈಗರ್ ಕ್ಲಿಯರ್ ಆಗಿ ಹೇಳಿ ಒಂದ್ಸಲ ಅವರ್ ನ್ಯಾಷನಲ್ ಅನಿಮಲ್ಸ್ ಈಸ್ ಟೈಗರ್ ಇಲ್ಲಿ ಅನಿಮಲ್ಸ್ ಅನ್ನಬಾರದು ಅನಿಮಲ್ ಒಂದೇ ಅಲ್ಲ ಇರೋದಲ್ಲಿ ಓಕೆನಾ ಅವರ್ ನ್ಯಾಷನಲ್ ಅನಿಮಲ್ ಈಸ್ ಟೈಗರ್ ಓಕೆನಾ ಒಂದೊಂದಾಗಿ ಉಚ್ಚರಿಸಿ ಅಷ್ಟು ಫಾಸ್ಟ್ ಆಗಿ ಹೇಳೋದು ಏನು ಬೇಡ ಓಕೆನಾ ನಿಧಾನವಾದರೂ ಚಿಂತಿಲ್ಲ ಕ್ಲಿಯರ್ ಆಗಿ ಒಂದೊಂದು ವಾಕ್ಯ ನಿಧಾನವಾದರೂ ಚಿಂತಿಲ್ಲ ನಾವು ಕಲಿತಾ ಹೋಗೋಣ ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ ನಮ್ಮ ಜಾತಿಯ ಜಂತು ಹುಲಿ ಅವರ್ ನ್ಯಾಷನಲ್ animal is tiger our national animal is tiger okay na okay ade past tense nalli helbekagittu on time nalli huli national animal agi ittu iga illa en helbeku our national animals was tiger animals antirali helbadri सिंगल आगिदिया प्लूरल आगिदिया अन्नोदु स्वल्प कन्फ्यूज आगबेड्रि मत्तु स्वल्प उच्चारणे माडोदु कूड एल्ली ननगे उच्चारणे प्रॉब्लम आग्ता इदे अन्नोदु अदन्न पदे पदे उच्चरिसि प्राक्टिस माड्बिट्रे सरि होगुत्ते अष्टे एनिल्ल इल्ल एनु यारु तप्पिडियोदिल्ल ओकेना नम्म जातीय जंतु हुलि अवर नेशनल एनिमल इज टाइगर ओके इदक्के इदक्क समाप्त ओन टाइम नल्लि इत्तु अंतंद्रे एनु हेळबेकु Our national animal was tiger. Okay, ಅರ್ಥ ಆಯ್ತಲ್ಲ ನೆಕ್ಸ್ಟ್ ಫ್ಯೂಚರ್ ನಲ್ಲಿ ಇರುತ್ತೆ ಅಂದ್ರೆ ಇದನ್ನ ಈಗ ಡಿಸ್ಕಸ್ ಮಾಡ್ತಾ ಇದ್ದಾರೆ ಫ್ಯೂಚರ್ ನಲ್ಲಿ ನ್ಯಾಷನಲ್ ಅನಿಮಲ್ ಆಗಿ ಟೈಗರ್ ನ ಇಡ್ತಾರೆ Our national animals was will be tiger. ಟೈಗರ್ ಅಷ್ಟೇ ಏನಿಲ್ಲ ಆ ತರ ನಾವು ಮಾತಾಡೋದು ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಅಲ್ಲಿ ಅಷ್ಟೇ ಇಲ್ಲಿ ಟೈಗರ್ ಇದು ನಡೆಯುತ್ತಾ ಇದು ನಡೆಯಲ್ಲ ಅಂತಲ್ಲ ಕಾಮನ್ ಆಗಿ ಒಂದು ವಾಕ್ಯವನ್ನು ಟೆನ್ಸಸ್ ಚೇಂಜಿಂಗ್ ರೂಪಕವಾಗಿ ನಾವು ಇಲ್ಲಿ ಚೇಂಜ್ ಮಾಡೋದನ್ನ ಕಲಿತಾ ಇದೀವಿ ಅಷ್ಟೇ ಏನಿಲ್ಲ ನಮ್ಮ ಜಾತಿಯ ಜಂತು ಹುಲಿ ಅವರ್ ನ್ಯಾಷನಲ್ ಅನಿಮಲ್ ಈಸ್ ಟೈಗರ್ ನಮ್ಮ ಜಾತಿಯ ಜಂತು ಹುಲಿ ಆಗಿತ್ತು ಅವರ್ ನ್ಯಾಷನಲ್ ಅನಿಮಲ್ ವಾಸ್ ಟೈಗರ್ ನೆಕ್ಸ್ಟ್ ಫ್ಯೂಚರ್ ನಲ್ಲಿ ಇರುತ್ತೆ ಅಂದ್ರೆ Our national animal will be tiger. Okay? ಅರ್ಥ ಆಯ್ತಲ್ಲ ಈಗ ಈ ತರ ಒಂದೊಂದು ವಾಕ್ಯವನ್ನು ಮೂರು ರೀತಿಯಾಗಿ ಮಾತಾಡ್ಕೊಂತ ಹೋಗ್ದ್ರೆ ಎಲ್ಲಾದರೂ ತಪ್ಪಾಗಿರೋ ಅದೆಲ್ಲ ನಮಗೆ ಸರಿ ಹೋಗುತ್ತೆ ಸರಿಪಡಿಸ್ಕೊಳ್ತೀವಿ ಅಷ್ಟೇ ಏನಿಲ್ಲ ಇಲ್ಲಿ ಅನಿಮಲ್ ಏ ಇರಬಹುದು ಅಂತ ಏನಿಲ್ಲ ಟೈಗರ್ ಏ ಇರಬೇಕು ಅಂತ ಏನಿ ರೂಲ್ ಏನಿಲ್ಲಲ್ಲ ನೆಕ್ಸ್ಟ್ ನೋಡೋಣ ನನಗೆ ಸ್ವಲ್ಪ ಹಣ ಬೇಕಾಗಿದೆ ನಿಧಾನವಾಗಿ ಇದು ಲಾಸ್ಟ್ ಕ್ಲಾಸ್ ನಲ್ಲಿ ಕೂಡ ನಮಗೆ ಇದು ಒಂದು ವರ್ಬ್ ಬಂದಿದೆಯಲ್ಲ ಇದೇ ತರ ವಾಕ್ಯ ನನಗೆ ಸ್ವಲ್ಪ ಹಣ ಬೇಕಾಗಿದೆ ನನಗೆ ಟು ಮೀ ನನಗೆ ಸ್ವಲ್ಪ ಹಣ ಬೇಕಾಗಿದೆ
ಇದು ಸ್ಟಾಪ್ ಸೆಂಟೆನ್ಸ್ ರನ್ನಿಂಗ್ ಸೆಂಟೆನ್ಸ್ ಸ್ಟಾಪ್ ಮೇಡಮ್ ನನಗೆ ಬೇಕು ಅಂದ್ರೆ ಏನು ಹೇಳಬೇಕು ನನಗೆ ಬೇಕು ಐ ವಾಂಟ್ ಆ ಮ್ಯಾಮ್ ಐ ವಾಂಟ್ ಓಕೆ ಆ ಮ್ಯಾಮ್ ಐ ವಾಂಟ್ ಏನು ಬೇಕು ನಿನಗೆ ಮನಿ ಆ ಸ್ವಲ್ಪ ಹಣ ಸಮ್ ಅಮೌಂಟ್ ಸಮ್ ಮನಿ ಅಂತಾನೂ ಹೇಳಬಹುದು ನೋ ಪ್ರಾಬ್ಲಮ್ ಓಕೆನಾ ಈಗ ಹೇಳಿ ಸೇರಿಸಿ ಇಲ್ಲಿ ಏನಂತಂದ್ರೆ ನಿಮಗೆ ಯಾಕೆ ಕನ್ಫ್ಯೂಸ್ ಆಗ್ತಾ ಇದೆ ಅಂತಂದ್ರೆ ನಾವು ಇಷ್ಟಕ್ಕೆ ಮುಂಚೆ ಸ್ವಲ್ಪ ಕಲ್ತಿದೀವಿ ನನಗೆ ಅಂತಂದ್ರೆ ಟು ಮೀ ಅಂತೇಳಿ ಗೆ ಅಂದ್ರೆ ಟು ಅಂತೇಳಿ ಕಲ್ತಿದೀವಲ್ವಾ ಅದಕ್ಕೆ ಟು ಅಂತ ಸೇರಿಸ್ಬೇಕಾ ಅನ್ನೋದು ಕನ್ಫ್ಯೂಸ್ ಆಗ್ಬಾರ್ದು ಕರೆಕ್ಷನ್ ಮಾಡ್ಕೊಳ್ಬೇಕು ನನಗೆ ಸೈಕಲ್ ಬೇಕು ಲಾಸ್ಟ್ ಕ್ಲಾಸ್ ನಲ್ಲಿ ನೋಡಿದಿವಲ್ವಾ ಇಲ್ಲಿ ಹಣ ತೆಗೆದಾಕಿ ಸೈಕಲ್ ಇಡಿ ಓಕೆ ಐ ವಾಂಟ್ ಸೈಕಲ್ ಐ ವಾಂಟ್ ಸಮ್ ಮನಿ ಆ ಅಷ್ಟೇ ಏನಿಲ್ಲ ಸಿಂಪಲ್ ಆಗಿ ಓಕೆ ಮ್ಯಾಮ್ ಐ ವಾಂಟ್ ಸಮ್ ಮನಿ ಸಮ್ ಮನಿ ಅಮೌಂಟ್ ಅಂತಾನು ಹೇಳ್ಬಹುದು ಏನ್ ಪ್ರಾಬ್ಲಮ್ ಸಿಂಪಲ್ ಆಗಿ ಮಾತಾಡೋಣ ಈಗ ಡೀಪ್ ಆಗಿ ಹೋಗಿ ಇದು ಗ್ರಾಮಟಿಕಲ್ ಆಗಿ ಈ ತರ ಮಾತಾಡ್ಬೇಕಾ ಆ ತರ ಮಾತಾಡ್ಬೇಕಾ ಅನ್ನೋದೇನು ಪ್ರಾಬ್ಲಮ್ ಇಡ್ಕೋಬಾರ್ದು ಓಕೆನಾ ಓಕೆ ಮ್ಯಾಮ್ ಆ ನೆಕ್ಸ್ಟ್ ಏನಿದು ನಾನು ನಮ್ಮ ಅಪ್ಪನಿಗೆ ಒಂದು ಉತ್ತರವನ್ನು ಬರೆದೆನು ನಾನು ನಮ್ಮ ಅಪ್ಪನಿಗೆ ಒಂದು ಉತ್ತರವನ್ನು ಬರೆದನು ನಾನು ಫಸ್ಟ್ ಐ ರೋಟ್ ಆ ವೆರಿ ಗುಡ್ ಐ ರೋಟ್ ನಾನು ಬರೆದನು ಓಕೆನಾ ಓಕೆ ಮ್ಯಾಮ್ ಐ ರೋಟ್ ಏನು ಬರೆದಿದ್ದು ಉತ್ತರ ನಾನು ಈ ತರ ನಂಬರ್ ಹಾಕಿದೀನಲ್ಲ ಇಲ್ಲಿ ಆ ತರ ಸೇರಿಸ್ರಿ ಇಂಗ್ಲಿಷ್ ನಲ್ಲಿ ಅಷ್ಟೇ ಏನಿಲ್ಲ ಎ ಲೆಟರ್ ಉತ್ತರ ಅಂದ್ರೆ ಲೆಟರ್ ಓಕೆ ಒಂದೊಂದಾಗಿ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ ಫಸ್ಟ್ ಐ ರೋಟ್ ಒಂದು ಉತ್ತರ ಅಂದ್ರೆ ಏನಮ್ಮ ಹೇಳ್ಬೇಕು ಎ ಲೆಟರ್ ಆ ಮ್ಯಾಮ್ ಅಪ್ಪನಿಗೆ ಅಂತಂದ್ರೆ ಏನ್ ಹೇಳ್ಬೇಕು ಟು ಮೈ ಫಾದರ್ ಟು ಮೈ ಫಾದರ್ ಓಕೆನಾ ಮೈ ಫಾದರ್ ಇಲ್ಲಿ ಗೆ ಐತಲ್ಲ ಇಲ್ಲಿ ಅಪ್ಪನಿಗೆ ಟು ಮೈ ಫಾದರ್ ಟು ಮೈ ಮದರ್ ಟು ಮೈ ಫ್ರೆಂಡ್ ಟು ಮೈ ಟೀಚರ್ ಆರ್ ಸರ್ ಯಾವ್ದು ಏನಾದ್ರೂ ಹೇಳ್ಕೋಬಹುದು ನೋ ಪ್ರಾಬ್ಲಮ್ ಯಾರಿಗೋ ಅದು ಆ ಸಮಯದಲ್ಲಿ ಆತರ ನಾವು ಡಿಸೈಡ್ ಮಾಡ್ಕೊಳ್ತೀವಿ ಅಷ್ಟೇ ಏನಿಲ್ಲ ಓಕೆನಾ ಐ ರೋಟ್ ಎ ಲೆಟರ್ ಟು ಮೈ ಫಾದರ್ ಈಗ ನೆಕ್ಸ್ಟ್ ನಿಧಾನವಾಗಿ ಒಂದ್ಸಲ ಒಂದೊಂದಾಗಿ ಉಚ್ಚರಿಸಿ ಓಕೆ ಮ್ಯಾಮ್ ಐ ರೋಟ್ ಎ ಲೆಟರ್ ಟು ಮೈ ಫಾದರ್ ವೆರಿ ಗುಡ್ ವೆರಿ ಗುಡ್ ಅಷ್ಟೇ ಏನಿಲ್ಲ ಇಲ್ಲಿ ನಾನ್ ಮಾಡಿದ್ದೇನಿಲ್ಲ ನೀವು ಮಾಡಿದ್ದೇನಿಲ್ಲ ನೀವೇ ಹೇಳಿದ್ರಲ್ಲ ನಿಮಗಾಗಿ ನೀವು ಏನಂದ್ರೆ ನಮಗೆ ಕನ್ನಡ ವಾಕ್ಯದಿಂದ ಇಂಗ್ಲಿಷ್ ವಾಕ್ಯಕ್ಕೆ ಮಾತಾಡ್ಬೇಕು ಅಂದ್ರೆ ಸರಿಯಾದ ರೀತಿಯಲ್ಲಿ ಜೋಡಿಸೋದಕ್ಕೆ ನಮಗೆ ತಿಳಿದು ಬಂದ್ರೆ ಸಾಕು ಸ್ವಲ್ಪ ಟೈಮ್ ಬೇಕು ಅಷ್ಟೇ ಏನಿಲ್ಲ ಓಕೆನಾ ಈಗ ಇನ್ನೊಂದ್ಸಲ ಹೇಳಿಮ್ಮ ನಾನು ನಮ್ಮ ಅಪ್ಪನಿಗೆ ಒಂದು ಉತ್ತರವನ್ನು ಬರೆದನು ಐ ರೋಟ್ ಎ ಲೆಟರ್ ಟು ಮೈ ಫಾದರ್ ಅಷ್ಟೇ ಏನಿಲ್ಲ ಐ ರೋಟ್ ಎ ಲೆಟರ್ ಟು ಮೈ ಫಾದರ್ ಅಷ್ಟೇ ಸ್ವಲ್ಪ ನಾವ್ ಈ ತರ ಇಂಗ್ಲಿಷ್ ನಲ್ಲಿ ಮಾತಾಡುವ ರೀತಿಯಲ್ಲಿ ಮಾತಾಡ್ಕೋಂತ ಹೋದ್ರೆ ಅಷ್ಟೇ ಸಾಕು ಏನಿಲ್ಲ ಓಕೆನಾ ಕ್ಲಿಯರ್ ಅಲ್ವಾ ಇದರಲ್ಲಿ ಏನ್ ಡೌಟ್ ಇಲ್ವಲ್ಲ ನಾನು ನಮ್ಮ ಅಪ್ಪನಿಗೆ ಒಂದು ಉತ್ತರವನ್ನು ಬರೆದನು ಐ ರೋಟ್ ಎ ಲೆಟರ್ ಟು ಮೈ ಫಾದರ್ ಓಕೆ ಓಕೆ ನೆಕ್ಸ್ಟ್ ನೋಡೋಣ ನಾನು ಮತ್ತು ಗೀತಾ ಒಳ್ಳೆಯ ಸ್ನೇಹಿತರು ಇದು ಕೂಡ ಸ್ವಲ್ಪ ಕನ್ಫ್ಯೂಸಿಂಗ್ ಇರುತ್ತೆ ಆದ್ರೆ ಜೋಡಿಸಿ ಮಾತಾಡ್ಬೇಕು ಓಕೆನಾ ನಾನು ಮತ್ತು ಗೀತಾ ಏನ್ ಹೇಳ್ಬೇಕು ನಾನು ಮತ್ತು ಗೀತಾ ಗೀತಾ ಅಂಡ್ ಐ ಇಲ್ಲಿ ಯಾಕೆ ಮತ್ತೆ ನಾನು ಅಂತೇಳಿ ಫಸ್ಟ್ ಅಲ್ಲಿ ಇದೆ ಗೀತಾ ಅನ್ನೋದು ಇಲ್ಲಿ ಕನ್ನಡದಲ್ಲಿ ಕೊನೆಯಲ್ಲಿ ಇದೆಯಲ್ಲ ಮತ್ತೆ ಅದನ್ನ ಗೀತಾ ಅಂತ ಫಸ್ಟ್ಗೆ ಯಾಕೆ ಚೇಂಜ್ ಮಾಡಿದ್ವಿ ಅಂತಂದ್ರೆ ನಾವು ಯಾವಾಗಾದ್ರೂ ಸರಿ ಮಾತಾಡುವಾಗ ನಾನು ಸೇರಿ ಅದನ್ನೆಲ್ಲ ಅವರೆಲ್ಲರೂ ಸೇರಿ ಮಾತಾಡ್ತಾ ಇದ್ದೀವಿ ಇಲ್ಲ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೇಕಾಗಿ ಬಂದಾಗ ಏನ್ ಹೇಳ್ಬೇಕು ಫಸ್ಟ್ ಅವರೆಲ್ಲರನ್ನ ಹೇಳಿ ಆದ್ಮೇಲೆ ಲಾಸ್ಟ್ಗೆ ಐ ಅಂತೇಳಿ ಸೇರಿಸ್ಬೇಕು ಗೀತಾ ರಾಧಾ ಸುಧಾ
ರಾಜೇಶ್ ಮತ್ತು ನಾನು ಎಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೋದ್ವಿ ಅಂತೇಳಿ ಇಲ್ಲಿ ನಾವು ಇಂಗ್ಲಿಷ್ ನಲ್ಲಿ ಈ ತರ ಹೇಳ್ತಾ ಇರ್ತೀವಿ ಅಲ್ವಾ. ಆದ್ರೆ ಕನ್ನಡದಲ್ಲಿ ಏನ್ ಹೇಳ್ತೀವಿ, ನಾನು ಗೀತಾ ಮಂಜು ಸೀತಾ ರಾಜೇಶ್ ಗಿರೀಶ್ ಎಲ್ರು ಸೇರಿ ದೇವಸ್ಥಾನಕ್ಕೆ ಹೋದ್ವಿ ಅಂತ ಹೇಳ್ತಾ ಇರ್ತೀವಿ. ನಾನು ಫಸ್ಟ್ ಬಂದ್ಬಿಡುತ್ತಲ್ಲ ಕನ್ನಡದಲ್ಲಿ. ಆದ್ರೆ ಇಂಗ್ಲಿಷ್ ನಲ್ಲಿ ಏನ್ ಮಾಡ್ಬೇಕು, ಚೇಂಜ್ ಮಾಡ್ಕೋಬೇಕು. ಫಸ್ಟ್ ಅವರೆಲ್ಲರನ್ನ ಹೇಳಿ ಮತ್ತು ನನ್ನನ್ನ ಸೇರಿಸ್ಕೊಳ್ಬೇಕು. ಓಕೆನಾ? ಈಗ ಹೇಳಿ, ನಾನು ಮತ್ತು ಗೀತಾ ಒಳ್ಳೆಯ ಸ್ನೇಹಿತರು. ಒಳ್ಳೆಯ ಸ್ನೇಹಿತರು ಅನ್ನೋದಕ್ಕೆ ಏನಂತಾರಮ್ಮ, ಒಂದು ವರ್ಡ್ ಇದೆಯಲ್ಲ, ಬೆಸ್ಟ್ ಫ್ರೆಂಡ್ಸ್. ಓಕೆನಾ? ಈಗ ಹೇಳಿ, ಗೀತಾ ಅಂಡ್ ಐ ಬೆಸ್ಟ್ ಫ್ರೆಂಡ್ಸ್. ಓಕೆ, ಮತ್ತೆ ಇದಾರಾ ಇದ್ರಾ ಇಲ್ವಾ, ಏನದು? ವರ್ಬ್ ಇಲ್ಲದಂತೆ ಸೆಂಟೆನ್ಸ್ ಇಲ್ಲ. ಮತ್ತೆ ಯಾವ ವರ್ಬ್ ಸೇರಿಸ್ಬೇಕಿಲ್ಲಿ? ಹೀಸ್ ಮೇಡಮ್. ಈಸ್ ಹೆಂಗ, ಗೀತಾ ಒಂದೇ ನೋಡಿದ್ರ, ಪಕ್ಕದಲ್ಲಿರುವ ಐ ನೋಡ್ಲಿಲ್ವಾ? ಇಬ್ರು ಇದಾರಲ್ವಾ ಅಲ್ಲಿ? ಓಕೆನಾ? ಗೀತಾ ಒಂದೇ ನನಗೆ ಫ್ರೆಂಡು ಅಂತ ಹೇಳ್ತಾ ಇಲ್ಲ ಇಲ್ಲಿ. ನಾನು ಗೀತಾ ಇಬ್ರು ಸೇರಿ ಫ್ರೆಂಡ್ಸ್ ಇಲ್ಲಿ. ಗೀತಾ ಈಸ್ ಮೈ ಫ್ರೆಂಡ್ ಅಂದ್ರೇನು, ನನ್ನ ಸ್ನೇಹಿತಳು ಅಂತ ಹೇಳ್ತೀವಿ ನಾವು. ಆದ್ರೆ ಇಲ್ಲಿ ಏನಿದೆ, ಕನ್ಫ್ಯೂಸ್ ಆಗಿದೆಯಲ್ಲ. ಗೀತಾ ಮತ್ತು ನಾನು ಇಬ್ರು ಸೇರಿ ಫ್ರೆಂಡ್ಸ್ ಇಲ್ಲಿ. ಗೀತಾ ಅಂಡ್ ಐ ಆರ್ ಬೆಸ್ಟ್ ಫ್ರೆಂಡ್ಸ್. ಓಕೆನಾ? ಇಲ್ಲ, ಇನ್ನೊಂದ್ ರೀತಿಯಾಗಿ ಹೇಳ್ಬೋದು, ಗೀತಾ ಮತ್ತು ಸೀತಾ ಅವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಂತ ನಾವು ಹೇಳ್ಬೇಕು, ನಾನು ಹೇಳ್ಬೇಕು, ನನ್ನ ಪಕ್ಕದಲ್ಲಿಂದು ಹೇಳ್ತಾ ಇದ್ದೀನಿ. ಓಕೆನಾ? ಗೀತಾ ಮತ್ತು ಸೀತಾ ಅವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಬೇಕು. ಆಗ ಏನ್ ಹೇಳ್ಬೇಕು, ಗೀತಾ ಅಂಡ್ ಸೀತಾ ಬೋತ್ ಆರ್ ಬೆಸ್ಟ್ ಫ್ರೆಂಡ್ಸ್. ಅವರಿಬ್ರು ಸೇರಿ ಅಂತೇಳಿ ಇಬ್ಬರನ್ನ ಸೇರಿಸಿ ಮಾತಾಡ್ತಾ ಇದ್ದೀನಿ. ಓಕೆನಾ? ಇಲ್ಲಿ ಏನ್ ಮಾತಾಡ್ತಾ ಇದೀಯೋ, ಈ ಒಂದು ವಾಕ್ಯದಲ್ಲಿ ಎಷ್ಟು ಕನ್ಫ್ಯೂಸ್ ಇದೆಯಲ್ಲ ನಮ್ಗೆ. ನಾನು ಮತ್ತು ಗೀತಾ ಒಳ್ಳೆಯ ಸ್ನೇಹಿತರು. ಗೀತಾ ಅಂಡ್ ಐ ಆರ್ ಬೆಸ್ಟ್ ಫ್ರೆಂಡ್ಸ್. ಅರ್ಥ ಆಯ್ತಲ್ಲ? ಗೀತಾ ಒಂದೇ ನನಗೆ ಸ್ನೇಹಿತಳು ಅಂತಂದ್ರೆ ನನ್ನಿಂದ ರೆಸ್ಪಾನ್ಸ್ ಇರಲ್ಲ ಇಲ್ಲಿ, ಗೀತಾ ಇಂದ ಮಾತ್ರ ರೆಸ್ಪಾನ್ಸ್ ಇರುತ್ತೆ ಅಲ್ಲ. ಅದಕ್ಕಾಗಿ ನಾವೇನ್ ಮಾಡ್ತೀವಿ, ಗೀತಾ ಈಸ್ ಬೆಸ್ಟ್ ಫ್ರೆಂಡ್, ಮೈ ಬೆಸ್ಟ್ ಫ್ರೆಂಡ್. ಇಲ್ಲ ಯಾರಿಗಾದ್ರೂ ಬೇರೆಯವರಿಗೆ ಬೆಸ್ಟ್ ಫ್ರೆಂಡ್ ಆದ್ರೆ ಅವ್ರ ಹೆಸರು ಹೇಳಿ ಮಾತಾಡ್ತೀವಿ. ಓಕೆ, ನೆಕ್ಸ್ಟ್ ನೋಡೋಣ, ನೋಡ್ಕೊಂಡ್ ಹೋಗೋಣ. ಈ ತರ ತಪ್ಪುಗಳೆಲ್ಲ ನಮಗೆ ಕಡಿಮೆ ಆಗ್ತಾ ಬರ್ತವೆ. ಹೇಳಿ. ನನ್ನ ಸ್ನೇಹಿತನು ಮೇಲೆದ. ಓಕೆ, ನನ್ನ ಸ್ನೇಹಿತನು ಅಮೆರಿಕದಲ್ಲಿ ಇದ್ದನು. ಮೈ ಫ್ರೆಂಡ್ ವಾಸ್ ಇನ್ ಅಮೆರಿಕಾ. ನನ್ನ ಸ್ನೇಹಿತನು ಅಮೆರಿಕಾದಲ್ಲಿ ಇದ್ದಂತ, ಇದ್ದನು ಇದ್ದಾನೆ ಅಲ್ಲ ಇಲ್ಲಿ. ಓಕೆನಾ? ನನ್ನ ಸ್ನೇಹಿತನು ಹೇಳ್ಬಿಡಿ, ಇದು ಈಸಿ ಆಗಿದೆಯಲ್ಲ. ನನ್ನ ಸ್ನೇಹಿತನು ಅಮೆರಿಕಾದಲ್ಲಿ ಇದ್ದನು. ಮತ್ತೆ ಹೇಳ್ರಿ, ಅದನ್ನ ಹೇಳ್ರಿ ಅಂತ ಹೇಳ್ತಾ ಇದ್ದೀನಿ. My friend was in America. ಅಷ್ಟೇ, ಏನಿಲ್ಲ. ಮೈ ಫ್ರೆಂಡ್ ವಾಸ್ ಇನ್ ಅಮೆರಿಕಾ. ಓಕೆ, ಇದ್ದ. ನನ್ನ ಸ್ನೇಹಿತನು ಅಮೆರಿಕದಲ್ಲಿ ಇದ್ದಾನೆ. ಇದ್ದಾನೆ. ಮೈ ಫ್ರೆಂಡ್ ಈಸ್ ಇನ್ ಅಮೆರಿಕಾ. ಅಷ್ಟೇ, ಏನಿಲ್ಲ. ಇದ್ರಲ್ಲಿ ಏನು ಮಾತಾಡಿಲ್ಲಲ್ಲ ನಾವು. ಈಸ್ ವಾಸ್ ವಿಲ್ ಬಿ. ನನ್ನ ಸ್ನೇಹಿತನು ಅಮೆರಿಕದಲ್ಲಿ ಇರುತ್ತಾನೆ ನಾಳೆ, ನಾಡ್ದ, ಒಂದ್ ವರ್ಷ ಆದ್ಮೇಲೆ ಆತರ. ಮೈ ಫ್ರೆಂಡ್ ವಿಲ್ ಬಿ ಇನ್ ಅಮೆರಿಕಾ. ಅಷ್ಟೇ, ಏನಿಲ್ಲ. ಓಕೆ, ನೆಕ್ಸ್ಟ್. ನನ್ನ ಶತ್ರು ವೈರಿ ಅಂತಾನು ಹೇಳ್ಬೋದು, ನಾಳೆ ಲಂಡನ್ ನಿಂದ ಬರುತ್ತಾ ಇದ್ದಾನೆ. ಶತ್ರು. ನನ್ನ ಶತ್ರು ಫಸ್ಟ್, ಮೈ ಎನಿಮಿ. ಓಕೆ, ಮೈ ಎನಿಮಿ ವಿಲ್ ಬಿ ಬರುತ್ತಲ್ಲ ಮ್ಯಾಮ್. ನೋ ಪ್ರಾಬ್ಲಮ್, ಹೇಳಿ. ವಿಲ್ ಬಿ ಬರುತ್ತಾ. ಮೈ ಫ್ರೆಂಡ್ ವಿಲ್ ಬಿ ಕಮಿಂಗ್ ಫ್ರಮ್ ಲಂಡನ್ ಟುಮಾರೋ. ಓಕೆ,
ಓಕೆ ಮ್ಯಾಮ್ ಮೈ ಫ್ರೆಂಡ್ ವಿಲ್ ಬಿ ಕಮಿಂಗ್ ಫ್ರಮ್ ಲಂಡನ್ ಯಾವಾಗ ನಾಳೆ ಇಲ್ಲ ಈ ತರ ಕೂಡ ಹೇಳಬಹುದು ನೋ ಪ್ರಾಬ್ಲಮ್ ಇದರಲ್ಲಿ ಇಲ್ಲಿ ನಾಳೆ ಇದೆಯಲ್ಲ ಅಂತ ಹೇಳಿ ಯಾಕೆ ಈ ತರ ಮಾತಾಡಬೇಕು ಅನ್ನೋದು ಕನ್ಫ್ಯೂಸ್ ಆಗೋದು ಏನಿಲ್ಲ ಮೈ ಫ್ರೆಂಡ್ ಈಸ್ ಕಮಿಂಗ್ ಫ್ರಮ್ ಲಂಡನ್ ಟುಮಾರೋ ಮತ್ತೆ ಇಲ್ಲಿ ಈಸ್ ಬರ್ದಿದಿರಲ್ಲ ಈಸ್ ಬಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ವಾ ಮತ್ತೆ ಟುಮಾರೋ ಅಂತ ಹೇಳಿ ಹೇಳ್ತಾ ಇದ್ದೀರಲ್ಲ ಅಂತೇನೆ ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು ಓಕೆನಾ ಓಕೆ ಮೈ ಫ್ರೆಂಡ್ ಫ್ರೆಂಡ್ ಆರ್ ಎನಿಮಿ ಇಲ್ಲಿ ಶತ್ರು ತಗೊಳ್ತಾ ಇದೀವಲ್ವಾ ನಾವು ಮೈ ಎನಿಮಿ ನನ್ನ ಶತ್ರು ವಿಲ್ ಬಿ ಕಮಿಂಗ್ ಫ್ರಮ್ ಲಂಡನ್ ಟುಮಾರೋ ಇದು ಕಾಮನ್ ಆಗಿ ಇದು ಕನ್ನಡದಲ್ಲಿ ಹೇಗಿದೆ ಅದೇ ತರ ಮಾತಾಡಿದಾಗ ಈ ತರ ನಡೆಯುತ್ತೆ ಓಕೆನಾ ಆದ್ರೆ ನಾಳೆ ನಾಡ್ದ ಯಾವಾಗಾದ್ರೂ ಸರಿ ನಾವು ಈ ತರ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಮಾತಾಡ್ಬೋದಾ ಅಂತಂದ್ರೆ ಇದು ಯಾಕೆ ಈ ತರ ಮಾತಾಡ್ತಾ ಇದೀವಿ ಎದಕ್ಕೆ ಈ ತರ ಕರೆಕ್ಷನ್ ಮಾಡ್ಕೋಬೇಕು ಅಂತಂದ್ರೆ ಇದನ್ನ ಕರೆಕ್ಷನ್ ಆಫ್ ಸ್ಟೇಟ್ಮೆಂಟ್ಸ್ ಅಂತಾರ ಈ ತರ ಕೂಡ ಮಾತಾಡಬಹುದು ನೋ ಪ್ರಾಬ್ಲಮ್ ಓಕೆನಾ ಮೈ ಫ್ರೆಂಡ್ ಆರ್ ಮೈ ಎನಿಮಿ ಇಲ್ಲ ನಮ್ಮ ಯಾರಾದ್ರೂ ರಿಲೇಟಿವ್ಸ್ ಇರ್ತಾರಲ್ವಾ ಯಾರಾದ್ರೂ ಸರಿ ಸೇರಿಸ್ಕೋಬಹುದಮ್ಮ ಇಲ್ಲಿ ಬೇಕಾಗಿರೋದೇನು ವರ್ಬ್ ಮೇನ್ ಮುಖ್ಯ ಓಕೆ ಮೈ ಎನಿಮಿ ಈಸ್ ಕಮಿಂಗ್ ಫ್ರಮ್ ಲಂಡನ್ ಟುಮಾರೋ ಅಂತ ಹೇಳಿದ್ರು ತಪ್ಪಿಲ್ಲ ಇಲ್ಲ ನಾನು ಹೆಂಗಿದ್ದಂಗೆ ನಾನು ಕಲ್ತಿದ ರೂಲ್ ಪ್ರಕಾರವಾಗಿ ನಾನು ಮಾತಾಡ್ತೀನಿ ಅಂದ್ರೂ ತಪ್ಪಿಲ್ಲ ಮೈ ಎನಿಮಿ ವಿಲ್ ಬಿ ಕಮಿಂಗ್ ಫ್ರಮ್ ಲಂಡನ್ ಟುಮಾರೋ ನೋ ಪ್ರಾಬ್ಲಮ್ ನೆಕ್ಸ್ಟ್ ಹೇಳಿಮ್ಮ ಎಷ್ಟು ದೊಡ್ಡ ದೊಡ್ಡ ವಾಕ್ಯಗಳಿದಾವಲ್ವಾ ಇಲ್ಲಿ ಅದಕ್ಕಾಗಿ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಷ್ಟೇ ಏನಿಲ್ಲ ನಾನು ರಾಜ್ಕುಮಾರ್ ಸಿನಿಮಾಗಳನ್ನು ಇಷ್ಟಪಡುತ್ತೇನೆ ಸಿಂಪಲ್ ಆಗಿ ಹೇಳ್ಬೋದು ಅಲ್ವಾ ನಾನು ರಾಜ್ಕುಮಾರ್ ಸಿನಿಮಾಗಳನ್ನು ಇಷ್ಟಪಡುತ್ತೇನೆ ಏನ್ ಹೇಳ್ಬೇಕು ಫಸ್ಟು ಐ ಮೇಡಮ್ ಓಕೆ ಐ ಲೈಕ್ಡ್ ಇಲ್ಲಿ ಇಷ್ಟಪಡುತ್ತೇನೆ ಸ್ಟಾಪ್ ಆರ್ ರನ್ನಿಂಗ್ ಅಂಡ್ ಪ್ರೆಸೆಂಟ್ ಅಂಡ್ ಪಾಸ್ಟ್ ಫ್ಯೂಚರ್ ಎಲ್ಲಿದೆ ಯಾವ ವಾಕ್ಯದಲ್ಲಿ ಇದೀವಿ ಇದನ್ನ ಮಾತ್ರ ಗಮನಿಸ್ಕೊಳ್ಬೇಕು ಸ್ಟಾಪ್ ಮೇಡಮ್ ಸ್ಟಾಪ್ ಸೆಂಟೆನ್ಸ್ ನಲ್ಲಿ ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ ಪಾಸ್ಟ್ ಮೇಡಮ್ ಪಾಸ್ಟ್ ಅಲ್ಲ ಮೇಡಮ್ ಪಡುತ್ತೇನೆ ಅಂದ್ರೆ ಇಷ್ಟಪಡುತ್ತೇನೆ ಸಿಂಪಲ್ ಪ್ರೆಸೆಂಟ್ ಅಂದ್ರೆ ಯಾವಾಗ್ಲೂ ನಡೆಯೋ ಕೆಲಸ ಇದು ರಾಜ್ಕುಮಾರ್ ಸಿನಿಮಾಗಳನ್ನು ಇಷ್ಟಪಡುತ್ತೇನೆ ಐ ಲೈಕ್ ಅಷ್ಟೇ ಏನಿಲ್ಲ ಐ ಲೈಕ್ ಅಂತ ಹೇಳ್ಬಿಟ್ಟು ಆಯ್ತು ಆ ಕಡೆ ಮೂವೀಸ್ ಅಂತ ಹೇಳ್ಬೋದು ಡ್ರೆಸ್ ಅಂತ ಹೇಳ್ಬೋದು ಪಾರ್ಕ್ ಅಂತ ಹೇಳ್ಬೋದು ನಮ್ಮ ರಿಲೇಟಿವ್ಸ್ ಮನೆಗೆ ಹೋಗ್ಬೇಕು ಅನ್ನೋದು ಇಷ್ಟ ಅಂತ ಹೇಳ್ಬೋದು ಏನಾದ್ರೂ ಹೇಳ್ಬೋದು ಅವ್ರ ಮನೆಗೆ ಹೋಗೋದು ನನಗೆ ಇಷ್ಟ ಅಂತ ಹೇಳ್ಬೋದು ಓಕೆನಾ ಹೇಳಿ ಈಗ ಐ ಲೈಕ್ ರಾಜ್ಕುಮಾರ್ ಸಿನಿಮಾಗಳನ್ನು ಅಂದ್ರೆ ಏನಂತೀವಿ ರಾಜ್ಕುಮಾರ್ ಮೂವೀಸ್ ಅಷ್ಟೇ ಏನಿಲ್ಲ ಐ ಲೈಕ್ ರಾಜ್ಕುಮಾರ್ ಮೂವೀಸ್ ಅಷ್ಟೇ ಏನಿಲ್ಲ ಇದ್ರಲ್ಲಿ ಏನಿಲ್ಲ ಯಾವಾಗ್ಲೂ ಬಳಸ್ತಾನೆ ಇರ್ತೀವಿ ಇದು ಆದ್ರೆ ನಮಗೆ ಇಲ್ಲಿ ಎಷ್ಟು ಕಷ್ಟ ಅನಿಸ್ತಲ್ಲ ಐ ಲೈಕ್ ಬ್ಲ್ಯಾಕ್ ಕಲರ್ ಐ ಲೈಕ್ ರೆಡ್ ಕಲರ್ ಐ ಲೈಕ್ ಬ್ಲೂ ಕಲರ್ ಐ ಲೈಕ್ ಇನ್ನ ಏನಾದ್ರು ಸೀರಿಯಲ್ಸ್ ಇಷ್ಟಪಡಿದ್ರೆ ಸೀರಿಯಲ್ಸ್ ಅಂತಾನು ಹೇಳ್ಬೋದು ಓಕೆ ನಾನು ರಾಜ್ಕುಮಾರ್ ಸಿನಿಮಾಗಳನ್ನು ಇಷ್ಟಪಡುತ್ತೇನೆ ಐ ಲೈಕ್ ರಾಜ್ಕುಮಾರ್ ಮೂವೀಸ್ ಇದರಲ್ಲಿ ನಾವು ರೂಲ್ಸ್ ಆಲ್ರೆಡಿ ಕಲ್ತಿದೀವಿ ಯಾಕಂದ್ರೆ ಡೈರೆಕ್ಟ್ ಆಗಿ ಇದೇ ಕ್ಲಾಸ್ ಅನ್ನು ನಾವು ಡೈರೆಕ್ಟ್ ಆಗಿ ಕಂಡ್ರೆ ನಮಗೆ ಅಸಲ್ ಅರ್ಥ ಆಗೋದಿಲ್ಲ ಓಕೆನಾ ಲಾಸ್ಟ್ 14 ಅಂದ್ರೆ 14 ಕ್ಲಾಸ್ಗಳನ್ನು ಲೈನ್ ಆಗಿ ನಾವು ಕಲ್ತಿದ್ರೆ ಇವತ್ತು ಈ ಕ್ಲಾಸ್ ನಲ್ಲಿ ಯಾಕೆ ಈ ತರ ಮಾತಾಡ್ತಾ ಇದೀವಿ ಯಾಕೆ ಈ ತರ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಅನ್ನೋದು ಮಾತ್ರ ಅರ್ಥ ಆಗುತ್ತೆ ಓಕೆನಾ ಸುಮ್ನೆ ಮಧ್ಯದಲ್ಲಿ ನಾವು ನೋಡ್ಕೊಂಡು ಏನಿದು ಈ ತರ ಇಷ್ಟು ಕಷ್ಟ ಅದು ಇದು ರೂಲ್ಸ್ ತಿಳ್ಕೊಂಡಿದೀವಿ ಯಾವ ಸೆಂಟೆನ್ಸ್ ಯಾವ ರೀತಿಯಲ್ಲಿ ಮಾತಾಡ್ಬೇಕು ಅನ್ನೋದು ತಿಳ್ಕೊಂಡಿದೀವಿ ಅವೆಲ್ಲ ಮುಗಿಸ್ಕೊಂಡು ಇಲ್ಲಿ ಪ್ರಾಕ್ಟಿಕಲ್ ಮಾಡ್ತಾ ಇದೀವಿ
ಈ ಪ್ರಾಕ್ಟಿಕಲ್ ನಲ್ಲಿ ನಮಗೆ ಏನಾದರೂ ತೊಂದರೆ ಇದ್ರೆ ಯಾವುದಾದ್ರೂ ಹೊಸ ವರ್ಡ್ಸ್ ಕಂಡು ಬಂದ್ರೆ ವಾಕ್ಯಗಳು ಕಂಡು ಬಂದ್ರೆ ಸರಿಪಡಿಸ್ಕೊಳ್ಳೋದಿಲ್ಲಿ ಅಷ್ಟೇ ಏನಿಲ್ಲ ಓಕೆ ನೆಕ್ಸ್ಟ್ ಹೇಳ್ರಮ್ಮ ಇನ್ನೊಂದು ರಾಜ ನಮ್ಮ ಮನೆಯಲ್ಲಿ ಒಬ್ಬ ನೌಕರನು ಕೆಲಸಗಾರನು ನೌಕರ ಅಂತ ಹೇಳ್ತಾ ಇರ್ತೀವಿ ಅಲ್ವಾ ಕೆಲಸ ಮಾಡೋನು ಅಂತ ಅರ್ಥ ರಾಜ ನಮ್ಮ ಮನೆಯಲ್ಲಿ ಒಬ್ಬ ನೌಕರು ರಾಜನೇನಂತಾರೆ ರಾಜಾನೆ ಅಂತಾರೆ ಓಕೆ ಕೆಲಸ ಮಾಡೋನು ಕೆಲಸಗಾರನವನು ಏನಂತಾರೆ ವರ್ಕರ್ ಆರ್ ಸರ್ವೆಂಟ್ ಓಕೆ ಮತ್ತೆ ಇಲ್ಲಿ ಸರ್ವೆಂಟ್ಗೆ ವರ್ಕರ್ಗೆ ವ್ಯತ್ಯಾಸ ಏನು ತಿಳ್ಕೊಬೇಕಲ್ವಾ ವರ್ಕರ್ ಅಂತ ಯಾವಾಗ ಮಾತಾಡ್ಬೇಕು ಸರ್ವೆಂಟ್ ಅಂತ ಯಾವಾಗ ಮಾತಾಡ್ಬೇಕು ವರ್ಕರ್ ಅಂದ್ರೇನು ಹೊರಗಡೆ ಹೋಗಿ ಕೆಲಸ ಮಾಡ್ತಾ ಇರ್ತಾರಲ್ಲ ಒಂದು ಆಫೀಸ್ ನಲ್ಲಿ ಒಂದು ಯಾವ್ದಾದ್ರು ಸರಿ ಕೂಲಿ ಕೆಲಸ ಮಾಡೋದಾದ್ರು ಸರಿ ಏನಾದ್ರೂ ಸರಿ ಕೆಲಸ ಮಾಡೋದು ಸರ್ವೆಂಟ್ ಅಂತಂದ್ರೇನು ಎಲ್ಲ ಒಳ್ಳೇದು ಕೆಟ್ಟದೆಲ್ಲ ನೋಡ್ಕೊಂತಿರ್ತಾರಲ್ಲ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ ಆತರ ಸರ್ವೆಂಟ್ ಓಕೆ ಅರ್ಥ ಆಯ್ತಲ್ಲ ರಾಜ ಈಸ್ ಎ ಸರ್ವೆಂಟ್ ಇನ್ ಮೈ ಹೌಸ್ ಅರ್ಥ ಆಯ್ತಲ್ಲ ರಾಜ ಫಸ್ಟ್ ಸರ್ವೆಂಟ್ ಅವೆರಡು ಜೋಡಿಸ್ಬೇಕು ಆಗೋಯ್ತು ಅಲ್ಲಿ ಇದ್ನ ಇರ್ತಾನಾ ನಾಳೆ ಇರ್ತಾನಾ ಅನ್ನೋದು ಇಲ್ಲಿ ನಾವು ಈಸ್ ವಾಸ್ ವಿಲ್ ಬಿ ಸೇರಿಸ್ಕೊಂಡು ಮಾತಾಡ್ಕೋಬೇಕು ಅಷ್ಟೇ ಏನಿಲ್ಲ ರಾಜ ನಮ್ಮ ಮನೆಯಲ್ಲಿ ಒಬ್ಬ ನೌಕರು ರಾಜ ಈಸ್ ಎ ಸರ್ವೆಂಟ್ ಇನ್ ಮೈ ಹೌಸ್ ಅಷ್ಟೇ ಏನಿಲ್ಲ ನೆಕ್ಸ್ಟ್ ನಾವು ಬಹಳ ಬಡವರು ನಾವು ಬಹಳ ಬಡವರು ನಾವು ಅಂದ್ರೆ ನಮ್ಮ ಅಷ್ಟೇ ಹೇಳ್ರಿ ಪೂರ್ ಪೀಪಲ್ಸ್ ಬಡವರು ಅಂದ್ರೆ ಇಲ್ಲಿ ಬಡವರು ಅಂತ ಹೇಳ್ತಾ ಇದ್ವಿ ಜಸ್ಟ್ ಪೂರ್ ಅಂತ ಹೇಳಿದ್ರೆ ಸಾಕು ಪೀಪಲ್ ಅಂದ್ರೆ ಜನಗಳು ಅಂತ ಹೇಳಿಲ್ಲಲ್ಲ ಯಾರ್ ಪೂರ್ ಅಂತ ಹೇಳ್ಬೋದು ಇಲ್ಲಿ ಬಹಳ ಅಂತ ಸೇರಿಸಿದೀವಲ್ವಾ ನಾವು ಬಡವರು ಅಂದ್ರೆ ವಿ ಆರ್ ಪೂರ್ ನಾವು ಬಹಳ ಬಡವರು ವಿ ಆರ್ ವೆರಿ ಪೂರ್ ಓಕೆ ಅವರು ಪರೀಕ್ಷೆಯಲ್ಲಿ ಹೇಳಿಮ್ಮ ಅವರು ಪರೀಕ್ಷೆಯಲ್ಲಿ ಪಾಸ್ ಆಗುತ್ತಾರೆ ಅವರು ಪರೀಕ್ಷೆಯಲ್ಲಿ ಪಾಸ್ ಆಗುತ್ತಾರೆ ಇನ್ನ ಆಗಿಲ್ಲ ಇಲ್ಲಿ ಓಕೆನಾ ಅವರು ಪರೀಕ್ಷೆಯಲ್ಲಿ ಪಾಸ್ ಆಗುತ್ತಾರೆ ಅವರು ಅಂದ್ರೆ ದೇ ಪಾಸಸ್ ಇನ್ ಎಕ್ಸಾಮ್ಸ್ ಪಾಸಸ್ ಯಾಕೆ ಬರುತ್ತೆ ಇದರಲ್ಲಿ ಅವರು ಅಂದ್ರೆ ಇಲ್ಲಿ ಪ್ಲೂರಲ್ ಅಲ್ಲ ಪಾಸ್ ಆಗುತ್ತಾರೆ ಅಂತ ಇದೆಯಲ್ಲ ಇಲ್ಲಿ ಸಿಂಗಲ್ ಆಗಿರ್ಬೇಕು ಬಹುವಚನ ಇಲ್ಲ ಇಲ್ಲಿ ಆಗುತ್ತಾರೆ ಬಹಳ ಜನ ಅವರ ಬಗ್ಗೆ ಮಾತಾಡ್ತಾ ಇದೀವಿ ನಾವು ಓಕೆ ಇಂಗ್ಲಿಷ್ ನಲ್ಲಿ ಕನ್ನಡದಲ್ಲಿ ನಮಗೆ ಮರ್ಯಾದೆ ಪೂರ್ವಕವಾಗಿ ಮಾತಾಡುವಾಗ ಕನ್ಫ್ಯೂಸ್ ಹೆಂಗಾಗುತ್ತೋ ಇಂಗ್ಲಿಷ್ ನಲ್ಲಿ ಆತರ ಇರಲ್ಲಮ್ಮ ಓಕೆ ಕನ್ನಡದಲ್ಲೇ ನಮಗೆ ಅದೆಲ್ಲ ಅವರು ಪರೀಕ್ಷೆಯಲ್ಲಿ ಪಾಸ್ ಆಗುತ್ತಾರೆ ಮತ್ತೆ ಹೆಂಗ್ ಕಂಡಿಡ್ಬೇಕು ನನ್ಗೆ ಕಷ್ಟ ಆಗ್ತಾ ಇದೆ ಅದಂದ್ರೆ ಇದಂತೀರಿ ಇದಂದ್ರೆ ಅದಂತೀರಿ ಅಂತೇಳಿ ಫೀಲ್ ಆಗ್ಬಾಡ್ರಿ ಓಕೆನಾ ಇಂಗ್ಲಿಷ್ ನಲ್ಲಿ ಆತರ ಸಂದರ್ಭ ನಾವು ಈಗ ನಾವು ಮಾತಾಡುವಾಗ ಸಂದರ್ಭ ಕಣ್ಣಿಗೆ ಕಂಡ್ರೆ ಮಾತಾಡ್ತೀವಿ ಇಲ್ಲದ್ರೆ ಮಾತಾಡ್ತೀವಿ ಕಂಡಿದ್ರೆ ಅಲ್ವಾ ಮಾತಾಡೋದು ಆಗ ನಿಮಗೆ ಅಲ್ಲಿ ಪ್ಲೂರಲ್ ಇದೆಯಾ ಸಿಂಗ್ಲರ್ ಇದೆಯಾ ಅನ್ನೋದು ಐಡಿಯಾ ಬರುತ್ತಲ್ಲ ಮೈಂಡ್ಗೆ ಅಷ್ಟೇ ಏನಿಲ್ಲ ಇಲ್ಲಿ 75% ನಾವ್ ಈ ತರ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡ್ರೆ ಇನ್ನೊಂದ್ 25% ಹೆಂಗ್ ಸಪೋರ್ಟ್ ಆಗುತ್ತೆ ಅಲ್ಲಿ ನಡೆಯುವ ಕತೆ ಸಪೋರ್ಟ್ ಆಗುತ್ತೆ ನಮ್ಗೆ ಅಲ್ಲಿ ಒಬ್ರೇ ಇದಾರಾ ಇಬ್ರು ಇದಾರಾ 10 ಮಂದಿ ಇದಾರಾ ಅಲ್ಲಿ ಸಿಂಗಲ್ ಆಗಿ ಮಾತಾಡ್ಬೇಕಾ ಪ್ಲೂರಲ್ ಆಗಿ ಮಾತಾಡ್ಬೇಕಾ ಅನ್ನೋದೆಲ್ಲ ಈ ಐಡಿಯಾ ಅನ್ನೋದು ಆಗಿಂದಾಗ್ಲೇ ನಮ್ಮ ಮೈಂಡ್ಗೆ ಸೇರುತ್ತೆ ಓಕೆನಾ ಅವರು ಪರೀಕ್ಷೆಯಲ್ಲಿ ಪಾಸ್ ಆಗುತ್ತಾರೆ ದೇ ವಿಲ್ ಪಾಸ್ ಇನ್ ದ ಎಕ್ಸಾಮ್ಸ್ ಓಕೆ ದೇ ಪಾಸ್ ಇನ್ ದ ಎಕ್ಸಾಮ್ಸ್ ಅಂತಾನು ಹೇಳ್ಬೋದು ಇಲ್ಲಿ ಪಾಸ್ ಆಗುತ್ತಾರೆ ಸಿಂಪಲ್ ಪ್ರೆಸೆಂಟ್ ನಲ್ಲಿ ನಾನು ತಗೊಳ್ತೀನಿ ಅಂತೇಳಿ ತಗೋಬಹುದು ನೋ ಪ್ರಾಬ್ಲಮ್ ನೆಕ್ಸ್ಟ್ ಅವರು ಮುಂದಿನ ತಿಂಗಳು ಪರೀಕ್ಷೆಗಳನ್ನು
ಬರೆಯುತ್ತಾರೆ ಅವರು ಮುಂದಿನ ತಿಂಗಳು ಪರೀಕ್ಷೆಗಳನ್ನು ಬರೆಯುತ್ತಾರೆ they will write very good ಅಷ್ಟೇ ಆದ್ಮೇಲೆ ನೀನು ಏನನ್ನು ಹೇಳು ಯಾರು ತಪ್ಪಿಡಿಯೋದಿಲ್ಲ ಅಮ್ಮ ಓಕೆನಾ ಓಕೆ they will write they will write in exams ಫಸ್ಟ್ ಇಲ್ಲಿ ನೋಡಿ ಅವರು ಬರೆಯುತ್ತಾರೆ ಸೇರಿಸ್ಬಿಡ್ರಿ ದೇ ವಿಲ್ ರೈಟ್ ಏನ್ ಏನ್ ರೈಟ್ ಅಂತ ಹೇಳಿದಿರಲ್ಲ ವರ್ಬ್ ಎಕ್ಸಾಮ್ಸ್ ದೇ ವಿಲ್ ರೈಟ್ ದ ಎಕ್ಸಾಮ್ಸ್ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ಮಂತ್ ಮುಂದಿನ ತಿಂಗಳು ಓಕೆನಾ ಇದ್ರಲ್ಲಿ ಏನ್ ಕನ್ಫ್ಯೂಸ್ ಆಗೋದಿಲ್ಲ ಏನು ಯಾಕೆ ಎಲ್ಲಿ ಯಾವಾಗ ಇವೇ ಕ್ವಶನ್ ಗಳು ನಾವ್ ಹಾಕೋಬೇಕು ಅಷ್ಟೇನಿಲ್ಲ ಇಲ್ಲಿ ಫಸ್ಟ್ ಇದೇ ವಾಕ್ಯವನ್ನು ತಗೊಳ್ಳಿ ಅವರು ಮುಂದಿನ ತಿಂಗಳು ಪರೀಕ್ಷೆಗಳನ್ನು ಬರೆಯುತ್ತಾರೆ ಓಕೆನಾ ಯಾರು ಅವರು ಅವರು ಏನ್ ಮಾಡ್ತಾರೆ ಅವರು ಬರೆಯುತ್ತಾರೆ ಬರೆಯುತ್ತಾರೆ ಅಂತ ಇದೆಯಲ್ಲ ಇಲ್ಲಿ ವಾಕ್ಯ ಒಂದು ನಮಗೆ ಒಂದೊಂದು ಪದ ಕಾಣಿಸುತ್ತಾ ಇಲ್ಲಲ್ಲ ವಾಕ್ಯ ಎಲ್ಲ ಕಾಣಿಸುತ್ತಲ್ವಾ ಆದ್ರಿಂದ ದೇ ವಿಲ್ ರೈಟ್ ಏನ್ ಅದು ರೈಟ್ ಅಂದ್ರೆ ಏನ್ ರೈಟ್ ಬರೆಯುವುದು ಸೊ ಎಕ್ಸಾಮ್ಸ್ ದೇ ವಿಲ್ ರೈಟ್ ದ ಎಕ್ಸಾಮ್ಸ್ ನೆಕ್ಸ್ಟ್ ಮಂತ್ ಯಾವಾಗ ಅಂದ್ರೆ ನೆಕ್ಸ್ಟ್ ಮಂತ್ ಅಷ್ಟೇ ಏನಿಲ್ಲ ಒಂದೊಂದಾಗಿ ಒಂದೊಂದಾಗಿ ಸೇರಿಸ್ಕೊಳ್ತಾ ಹೋಗ್ಬೇಕು ಅಷ್ಟೇ ಏನಿಲ್ಲ ನಾನು ಪುಸ್ತಕದಲ್ಲಿ ಪೆನ್ಸಿಲ್ ನಿಂದ ಬರೆಯುತ್ತೇನೆ ಇವೆಲ್ಲ ನಮಗೆ ಸಾಧಾರಣವಾಗಿ ನಡೆಯೋದೇ ಅಲ್ಲಮ್ಮ ನಾನು ಪುಸ್ತಕದಲ್ಲಿ ಪೆನ್ಸಿಲ್ ನಿಂದ ಬರೆಯುತ್ತೇನೆ ನಾನು ಫಸ್ಟ್ ಐ ನೆಕ್ಸ್ಟ್ ಟು ಬರೆಯುತ್ತೇನೆ ವಿಲ್ ರೈಟ್ ಯಾವಾಗ್ಲೂ ನಡೆಯೋದೇ ಅಲ್ವಾ ಇದು ಪೆನ್ಸಿಲ್ ನಿಂದ ಬರೆಯುತ್ತೇನೆ ಐ ರೈಟ್ ಓಕೆನಾ ಕರೆಕ್ಟ್ ಆಯ್ತಲ್ಲ ಐ ರೈಟ್ ಹೇಳಿ ಮಾ ನಾನು ಪುಸ್ತಕದಲ್ಲಿ ಪೆನ್ಸಿಲ್ ನಿಂದ ಬರೆಯುತ್ತೇನೆ ಐ ರೈಟ್ ಇನ್ ದ ಬುಕ್ ವಿತ್ ಪೆನ್ಸಿಲ್ ಐ ರೈಟ್ ವಿತ್ ಪೆನ್ಸಿಲ್ ಇನ್ ದ ಬುಕ್ ಅಂತಾನು ಹೇಳ್ಬಹುದು ನೋ ಪ್ರಾಬ್ಲಮ್ ಸೇರಿಸ್ಕೋಬಹುದು ಓಕೆನಾ ಐ ರೈಟ್ ಇನ್ ದ ಬುಕ್ ಫಸ್ಟ್ ನಾನು ಪುಸ್ತಕದಲ್ಲಿ ಬರೆಯುತ್ತೇನೆ ಹೆಂಗ್ ಬರೀತಿ ಪೆನ್ಸಿಲ್ ಇಂದ ಬರೀತೀನಿ ಓಕೆ ಐ ರೈಟ್ ಇನ್ ದ ಬುಕ್ ವಿತ್ ಪೆನ್ಸಿಲ್ ಓಕೆನಾ ಏನಾದ್ರೂ ಡೌಟ್ ಇದೆಯಾ ಕಷ್ಟ ಅನಿಸ್ತಾ ಇದೆಯಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ ಏನಿಲ್ಲ ನಾವ್ ಇಷ್ಟಿಷ್ಟು ಮಾತಾಡ್ತಾ ಇದ್ರು ಕೂಡ ಏನಾಗುತ್ತೆ ಅಂತಂದ್ರೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಇಷ್ಟಕ್ ಮುಂಚೆ ಏನು ಡೈರೆಕ್ಟ್ ಸಬ್ಜೆಕ್ಟ್ ವರ್ಬ್ ಈಸಿಯಾಗಿ ಹೇಳ್ಬಿಟ್ವಲ್ಲ ಇದೇ ಇದ್ರಲ್ಲೇ ನೋಡಿ ನಾನು ಬರೆಯುತ್ತೇನೆ ಇಷ್ಟಕ್ ಮುಂಚೆ ವಾಕ್ಯಗಳು ಇದ್ವಲ್ವಾ ಐ ರೈಟ್ ಅಂತ ಹೇಳ್ತೀವಿ ನಾನು ಬರೆದೇನು ಐ ರೋಟ್ ಅಂತ ಹೇಳಿದ್ವಿ ನಾನು ನಾಳೆ ಬರೆಯುತ್ತೇನೆ ಐ ವಿಲ್ ರೈಟ್ ಅಂತ ಹೇಳಿದ್ವಿ ಆದ್ರೆ ಇಲ್ಲಿ ನೋಡಿ ಎಷ್ಟು ಸೇರಿಸಿದವಲ್ವಾ ಕನ್ಫ್ಯೂಸ್ ಆಗೋದು ಕಂಪಲ್ಸರಿ ಓಕೆನಾ ನಾನು ಪುಸ್ತಕದಲ್ಲಿ ಪೆನ್ಸಿಲ್ ನಿಂದ ಬರೆಯುತ್ತೇನೆ ಎಷ್ಟು ಆಬ್ಜೆಕ್ಟ್ ಕೂಡ ಸೇರಿದೆಯಲ್ಲ ಅದರಿಂದ ನಮಗೆ ಸ್ವಲ್ಪ ತೊಂದರೆ ಆಗುತ್ತೆ ಇದೇ ರೀತಿ ನಾವು ಭಯ ಪಡಬಾರ್ದು ಫಸ್ಟು ಕನ್ಫ್ಯೂಸ್ ಆಗಬಾರ್ದು ಅಷ್ಟಕ್ಕೂ ಎಲ್ಲದಕ್ಕೆ ಮಿಂಚಿ ಬೋರ್ ಫೀಲ್ ಆಗಬಾರ್ದು ಇದು ಮಾತ್ರ ನಾನು ಕಂಪಲ್ಸರಿ ಹೇಳ್ತೀನಿ ಓಕೆನಾ ಏನಪ್ಪ ಯಾವ ವಾಕ್ಯ ತಗೊಂಡ್ರು ರಾಂಗ್ ಅನಿಸ್ತಾ ಇದೆ ನನಗೆ ಹೇಳಕ್ಕೆ ಬರ್ತಾ ಇಲ್ಲ ಎಷ್ಟು ಕನ್ಫ್ಯೂಸ್ ಇದೆಯಲ್ಲ ಅಂತ ಮಾತ್ರ ಫೀಲ್ ಆಗಬಾರ್ದು ಓಕೆನಾ ಎಷ್ಟು ವರ್ಡ್ ಎಷ್ಟು ವಾಕ್ಯಗಳು ಎಷ್ಟು ವರ್ಡ್ಸ್ ಸೇರಿಸಿದ್ರೇನೆ ಅಲ್ವಾ ವಾಕ್ಯಗಳಾಗೋದು ಅಷ್ಟೇ ಏನಿಲ್ಲ ಇದು ಒಂದು ಜಸ್ಟ್ ಒಂದು ಟಿಪ್ ತರ ಹೇಳ್ತಾ ಇದ್ದೀನಿ ನಿಮಗೆ ಬೋರ್ ಮಾತ್ರ ಫೀಲ್ ಆಗಬಾರ್ದು ಏನಿಷ್ಟು ಕನ್ಫ್ಯೂಸ್ ಇದಾವಲ್ಲವಾ ವರ್ಡ್ ಈ ತರ ಮಾತಾಡ್ತಾರ ಈ ತರ ಇರ್ತಾವ ಅನ್ನೋದು ಮಾತ್ರ ಇದು ಮಾಡ್ಕೋಬಾರ್ದು ಇದೇ ವಾಕ್ಯಗಳನ್ನು ಒಂದು 100 ಟೈಪ್ಸ್ ಆಫ್ ವಾಕ್ಯಗಳನ್ನು ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ
ಒಂದಲ್ಲ ಒಂದಿನ ಎಲ್ಲ ರಾಂಗ್ಸ್ ಎಲ್ಲ ಕರೆಕ್ಷನ್ ಆಗುತ್ತೆ, ಕರೆಕ್ಟ್ ಆಗಿಬಿಡುತ್ತೆ. ಆದ್ಮೇಲೆ ಕರೆಕ್ಷನ್ ಮಾಡ್ಕೊಳ್ತಾ ಇದೀವಿ ಈಗ ಅಷ್ಟೇ, ನಮಗೆ ಎಲ್ಲವರಿಗೆ ಬರುತ್ತೆ, ಎಲ್ಲವರಿಗೆ ನಾವು ಕ್ಯಾಚ್ ಮಾಡಿದೀವಿ. ಈ ರನ್ನಿಂಗ್ ಸೆಂಟೆನ್ಸು, ಸ್ಟಾಪ್ ಸೆಂಟೆನ್ಸು, ಪ್ರೆಸೆಂಟು, ಪಾಸ್ಟ್, ಫ್ಯೂಚರ್ ಅಂತೇಳಿ ಕಲ್ತಿದೀವಿ, ರೂಲ್ಸ್ ಎಲ್ಲ ಕಲ್ತಿದೀವಿ, ಸ್ವಲ್ಪ ಎಕ್ಸಾಂಪಲ್ಸ್ ಪ್ರಾಕ್ಟೀಸ್ ಮಾಡಿದೀವಿ. ಆದ್ರೆ ಸ್ವಲ್ಪ ದೊಡ್ಡ ದೊಡ್ಡ ವರ್ಡ್ಸ್, ದೊಡ್ಡ ದೊಡ್ಡ ವರ್ಡ್ಸ್ ಸೇರಿಸಿ ಒಂದು ವಾಕ್ಯವನ್ನು ಮಾಡಿದಾಗ ಯಾವ ತರ ಜೋಡಿಸ್ಬೇಕು, ಯಾವ ತರ ಮಾತಾಡ್ಬೇಕು. ಓನ್ಲಿ ಸಬ್ಜೆಕ್ಟ್ ವರ್ಬ್, ಸಬ್ಜೆಕ್ಟ್ ವರ್ಬ್ ಮಾತ್ರ ಬರೋಲ್ಲ, ಅಷ್ಟೇ, ಏನಿಲ್ಲ. ಓಕೆನಾ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ, ಅಷ್ಟೇ, ಏನಿಲ್ಲ. ಯಾವ ವಾಕ್ಯ ಕಂಡ್ರೂ ಕೂಡ ನಾವ್ ಏನಾದ್ರೂ ಕೆಲಸ ಮಾಡ್ತಾ ಇರ್ತೀವಲ್ವಾ, ಆ ವಾಕ್ಯ ಸಿಂಪಲ್ ರನ್ನಿಂಗ್, ಅದು ಪ್ರೆಸೆಂಟ್ ನಲ್ಲಿ ಇದೆಯಾ, ಪಾಸ್ಟ್ ನಲ್ಲಿ ಇದೆಯಾ, ಫ್ಯೂಚರ್ ನಲ್ಲಿ ಇದೆಯಾ ಅನ್ನೋದೊಂದು ಐಡಿಯಾ ಹಾಕೊಂಡು ಸ್ವಲ್ಪ ದಿನ ಈ ತರ ಪ್ರಾಕ್ಟೀಸ್ ಮಾಡ್ಬಿಟ್ರೆ ನಿಮಗೆ ಪ್ರಾಕ್ಟಿಕಲ್ ನಡೆಯುತ್ತೆ, ಅಷ್ಟೇ, ಏನಿಲ್ಲ. ಓಕೆ.